ವಸಿಷ್ಠ ಸಿಂಹ ಚಿತ್ರದ ಹಾಡು ಬಿಡುಗಡೆ ಮಾಡಿದಂತ ಪತ್ನಿ ಹರಿಪ್ರಿಯಾ ಲವ್ಲಿಗೆ ರವಿಚಂದ್ರನ್ ಉಪೇಂದ್ರ ಪ್ರೇಮ್ ಸಾತ್ ಇತ್ತೀಚೆಗೆ ನಟಿಸಿರುವ ಯದಾ ಯದಾ ಈ ಸಿನಿಮಾ ರಿಲೀಸ್ ಆಗಿತ್ತು ಇದಷ್ಟೇ ಅಲ್ಲ ಚಂದನವನದಲ್ಲಿ ಪ್ರೀತಿಯ ಮೂಲಕ ಇತಿಹಾಸವನ್ನ ಬರೆದಂತ ಕ್ರೇಜಿ ಸ್ಟಾರ್ ಲಾಗ್ನ ಮೂಲಕ ಓಂಕಾರ ಹಾಡಿದ ಉಪೇಂದ್ರ ಮತ್ತು ಲವ್ಲಿ ಸ್ಟಾರ್ ಪ್ರೇಮ್ ಒಟ್ಟಾಗಿ ವಸಿಷ್ಠನ ಸಿನಿಮಾಕ್ಕೆ ಸಾಥನ್ನ ನೀಡಿದ್ದಾರೆ ಪ್ರಿಯಾಂಕಾ ಉಪೇಂದ್ರ ಕೂಡ ಅತಿಥಿಯಾಗಿ ಆಗಮಿಸಿ ಶುಭ ಹಾರೈಸಿದ್ದಾರೆ ಚೇತನ್ ಕೇಶವ್ ನಿರ್ದೇಶನದ ಚೊಚ್ಚಲ ಸಿನಿಮಾ ಇದಾಗಿದ್ದು ಅಭುವನಾಸ್ ಕ್ರಿಯೇಷನ್ ಬ್ಯಾನರ್ ಅಡಿಯಲ್ಲಿ ರವೀಂದ್ರ ಅವರು ಈ ಚಿತ್ರವನ್ನ ನಿರ್ಮಿಸಿದ್ದಾರೆ ಸಿನಿಮಾ ಬಗ್ಗೆ ಖುಷಿ ಹಂಚಿಕೊಳ್ಳುವ ನಿರ್ದೇಶಕ ಚೇತನ್ ಕೇಶವ್ ನಿರ್ಮಾಪಕರ ಸಹಕಾರದಿಂದ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ ಸಾಂಗ್ ನಂತೆ ಸಿನಿಮಾ ಕೂಡ ಕಲರ್ಫುಲ್ ಆಗಿದೆ ಪ್ರೀತಿಯಲ್ಲಿ ಏನೆಲ್ಲ ಇರುತ್ತೆ ಎಂಬುದೇ ಈ ಸಿನಿಮಾ ಮೊದಲ ಭಾಗದಲ್ಲಿ ರೊಮ್ಯಾಂಟಿಕ್ ಕಥೆ ಇದ್ರೆ ದ್ವಿತೀಯಾರ್ಧದಲ್ಲಿ ಕಂಟೆಂಟ್ ಬಗ್ಗೆ ಹೇಳಲಾಗಿದೆ ನಾನು 9 ವರ್ಷದಿಂದ ಚಿತ್ರರಂಗದಲ್ಲಿ ಇದ್ದೇನೆ ನಿರ್ದೇಶಕ ನರ್ತನ್ ಜೊತೆ ಮಫ್ತಿ ಚಿತ್ರಕ್ಕೆ ಕೆಲಸವನ್ನ ಮಾಡಿದ್ದೇನೆ ಸ್ಕೂಲ್ ದಿನಗಳಿಂದ ನನಗೆ ಸಿನಿಮಾ ಮಾಡುವ ಆಸೆ ಇತ್ತು ಮಾತನ್ನ ಮುಂದುವರಿಸಿ ಉಪೇಂದ್ರ ರವಿಚಂದ್ರನ್ ಅವರು ನನಗೆ ಸ್ಫೂರ್ತಿ ಆದರೆ ನಾನು ಹೆಚ್ಚಾಗಿ ಆಕ್ಷನ್ ಸಿನಿಮಾಗೆ ಕೆಲಸವನ್ನ ಮಾಡಿದ್ದೇನೆ ಹಾಗಾಗಿ ಈ ಚಿತ್ರದಲ್ಲಿ ಮಾಸ್ ಕ್ಲಾಸ್ ಎರಡನ್ನೂ ಬಳಸಿದ್ದೇನೆ ಚಿತ್ರದಲ್ಲಿ ಸೋಶಿಯಲ್ ಮೆಸೇಜ್ ಕೂಡ ಇದೆ ಮಂಗಳೂರು ಬೆಂಗಳೂರು ಉಡುಪಿಯಲ್ಲಿ ಚಿತ್ರೀಕರಣವನ್ನ ಮಾಡಲಾಗಿದೆ ಲಂಡನ್ ನಲ್ಲಿ ಒಂದು ಸಾಂಗ್ ಶೂಟಿಂಗ್ ಅನ್ನು ಕೂಡ ಯೋಜನೆ ಹಾಕಲಾಗಿದೆ ರೌಡಿಸಂ ಲವ್ ಡ್ರಾಮಾ ಮತ್ತು ಫ್ಯಾಮಿಲಿ ಬಜಾರ್ ಗಳನ್ನ ಸಿನಿಮಾ ಸಾಗುತ್ತೆ ಪ್ರೀತಿ ನಂಬಿಕೆಯ ಮೇಲೆ ಸಂಬಂಧಗಳು ಮುಖ್ಯ ಅವುಗಳನ್ನು ಹೇಗೆ ಉಳಿಸಿಕೊಳ್ಳಬೇಕು ಎಂಬುದು ಈ ಕಥೆಯಲ್ಲಿದೆ ಎಂದು ಚೇತನ್ ಹೇಳಿದ್ದಾರೆ ನನ್ನನ್ನ ತುಂಬಾ ಕಾಡಿದಂತ ಸಿನಿಮಾ ಇದು ಈಗ ಈ ಹಾಡಿನಿಂದ ಪ್ರಮೋಷನ್ ಶುರು ಮಾಡಿದ್ದು ಆಗಸ್ಟ್ ನಲ್ಲಿ ಸಿನಿಮಾ ರಿಲೀಸ್ ಮಾಡುವ ಯೋಜನೆ ಇದೆ ಇದು ಸುಂದರ ಪ್ರೇಮ ಕಥೆ ಕಥೆ ಕೇಳಿದಾಗ ತುಂಬಾ ಇಷ್ಟ ಆಯ್ತು ನಿರ್ಮಾಪಕರು ಸೇರಿದಂತೆ ಚಿತ್ರತಂಡದ ಸಹಕಾರಕ್ಕೆ ಧನ್ಯವಾದ ಎಂದು ನಾಯಕ ವಸಿಷ್ಠ ಸಿಂಹ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ